ನಿಮ್ಮನ್ನ ಪ್ರೀತಿಸಿದ ಮೇಲೆ ಗೊತ್ತಾಯ್ತು ನಾನು ಎಲ್ಲರಿಗಿಂತ ನಿಮ್ಮನ್ನ ತುಂಬಾ ಹಚ್ಚಿಕೊಂಡಿದ್ದೀನಿ ಅಂತ ನಿಮ್ಮನ್ನ ಪ್ರೀತಿಸಿದ ಮೇಲೆ ನನಗೆ ಅರ್ಥ ಆಯ್ತು ನನಗಿಂತ ನೀವೇ ಮುಖ್ಯ ನನಗೆ ನಾನು ಎಲ್ಲರಿಗೂ ಭಾಗ್ಯನ ರೂಪದಲ್ಲಿ ಕಾಣಬಹುದು ಆದ್ರೆ ನನ್ನ ಅಣು ಅಣು ಒಳಗಡೆ ತುಂಬಿರೋದು ಮಿತ್ರ ನಂದನ್ ನನ್ನ ತಗೊಳ್ಳೋ ಉಸಿರು ನನ್ನ ಹೃದಯದ ಬಡಿತ ನನ್ನ ಶರೀರದಲ್ಲಿ ಹರಿಯೋ ರಕ್ತ ಎಲ್ಲ ಮಿತ್ರ ಅನ್ನೋ ಹೆಸರಿಂದ ತುಂಬಿರೋದು ನನ್ನಿಂದ ಅದು ದೂರ ಆಗಬೇಕು ಅಂದ್ರೆ ನನ್ನ ಸತ್ತು ಹೋದ ಮೇಲೆ ಮಾತ್ರ ಆಗೋದು ನೀವೇ ನಾನಾಗಿ ಬದುಕ್ತಾ ಇದ್ದೀನಿ ನಾನು ನೀವಿಲ್ಲದೇ ಇರೋ ಪ್ರಪಂಚನ ಕಲ್ಪನೆ ಮಾಡ್ಕೊಳ್ಳೋಕೂ ಇಷ್ಟಪಡಲ್ಲ ನಿಮ್ಮ ಜೊತೆಗೆ ಬದುಕಕ್ಕಾಗದೆ ಇರೋ ದಿನ ನನಗೆ ನಾನೇ ಭಾರ ಆಗ್ತೀನಿ ಅದಕ್ಕೆ ಮಿತ್ರ ಅವರೇ ನಿಮಗೆ ಏನಾದರೂ ಆಗುತ್ತೆ ಅನ್ಸಿದ್ರೆ ನನ್ನ ಮನಸ್ಸಿಗೆ ತಡೆಯೋಕ್ಕಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವತ್ತು ಎಲ್ಲೂ ಹೋಗಬೇಡಿ ಭಾಗ್ಯ ನೀನು ನನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನನಗೆ ಗೊತ್ತು ನನ್ನ ಮೇಲೆ ಎಷ್ಟು ಪ್ರಾಣ ಇಟ್ಕೊಂಡಿದ್ದೀಯ ಅಂತಾನೂ ನನಗೆ ಗೊತ್ತು ಒಬ್ಬ ವ್ಯಕ್ತಿ ಮೇಲೆ ಎಷ್ಟು ಪ್ರೀತಿ ಬೆಳೆಸ್ಕೊಂಡ್ರೆ ಆ ಬಂಧದ ಮೇಲೆ ಅಷ್ಟೇ ಭಯಾನೂ ಇರುತ್ತಂತೆ ನೀನು ನನ್ನ ಮೇಲೆ ಅಗತ್ಯಕ್ಕಿಂತ ಅತ್ಯಾದ ಪ್ರೀತಿ ಬೆಳೆಸ್ಕೊಂಡಿದ್ದೀಯ ಭಾಗ್ಯ ಅದಕ್ಕೆ ನಿನಗೆ ಚಿಕ್ಕ ಚಿಕ್ಕ ವಿಷಯನೂ ಕೂಡ ತುಂಬಾ ದೊಡ್ಡದಾಗಿ ಕಾಣುತ್ತೆ ಒಬ್ಬ ವ್ಯಕ್ತಿನ ಪ್ರೀತಿಸೋದಾಗ್ಲಿ ಹಚ್ಚಿಕೊಳ್ಳೋದಾಗ್ಲಿ ತಪ್ಪಲ್ಲ ಆ ಪ್ರೀತಿಲಿ ಆ ವ್ಯಕ್ತಿಗೆ ಏನಾಗ್ಬಿಡುತ್ತೋ ಅಂತ ಪ್ರತಿ ಕ್ಷಣ ಭಯ ಪಡ್ತಿರೋ ತಪ್ಪು ಕನ್ಸ್ ಬೀಳೋದು ಮಳೆ ಬರೋದು ಹೀಗೆ ಯಾವುದಾದ್ರೂ ಒಂದು ವಸ್ತು ಕೆಳಗೆ ಬಿದ್ದು ಒಡೆದು ಹೋಗೋದು ಇದೆಲ್ಲ ತುಂಬಾ ಮಾಮೂಲು ವಿಷಯ ಭಾಗ್ಯ ಅದನ್ನ ಭೂತ್ ಕನ್ನಡಿಲಿ ನೋಡ್ತಾ ಮನಸ್ಸಿಗೆ ಹಿಂಸೆ ಕೊಟ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ ಸರಿನಾ ನೀನು ಅನ್ಕೊಂಡ ಹಾಗೆ ಏನೂ ಆಗಲ್ಲ ಹಾಗಾಗಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ ಈಗ ನಾನು ಹೊರಗಡೆ ಹೋಗ್ಬೇಕು ಭಾಗ್ಯ ನನಗೆ ಗೊತ್ತು ನಾನು ಹೊರಗಡೆ ಹೋಗೋದು ನಿಂಗೆ ಇಷ್ಟ ಇಲ್ಲ ಅಂತ ಆದ್ರೆ ನಾನು ಹೋಗ್ಲೇಬೇಕು ಭಾಗ್ಯ ಮನೀಷಾ ಏನೋ ಮುಖ್ಯವಾದ ಕೆಲಸ ಇದೆ ಅಂದ್ಲು ನನ್ನ ಮತ್ತೆ ಮತ್ತೆ ಬಾ ಅಂತ ಕರೆದ್ಲು ಬರ್ತೀನಿ ಅಂತ ಹೇಳಿ ಈಗ ಸಡನ್ ಆಗಿ ಬರಲ್ಲ ಅಂತ ಹೇಳಿದ್ರೆ ಅವಳಿಗೆ ಎಷ್ಟು ಬೇಜಾರಾಗತ್ತೆ ಹೇಳು ಸ್ವಲ್ಪ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡು ಸರಿನಾ ಭಾಗ್ಯ ಸಿಗಕ್ಕಾಗ್ದಿರೋಷ್ಟು ದೂರ ಹೋಗ್ತಾ ಇಲ್ಲ ಒಂದು ಗಂಟೆಲಿ ಮತ್ತೆ ನೀನ್ ಮುಂದಿರ್ತೀನಿ ಸರಿನಾ ಬರ್ತೀನಿ ಜಾನು ನನ್ ಡ್ರೆಸ್ ಹೇಗಿದೆ ಪರವಾಗಿಲ್ಲ ಚೆನ್ನಾಗೇ ಇದೆ ಸೂಪರ್ ಆಗಿದ್ರೆ ಜಸ್ಟ್ ಚೆನ್ನಾಗಿದೆ ಅಂತ್ಯಾ ನಿಜ ಅಂದ್ರೆ ನಿನ್ಗೆ ಟೇಸ್ಟೇ ಇಲ್ಲ ನನ್ ಡ್ರೆಸ್ ನೋಡಿದ್ರೆ ನಿನ್ಗೆ ಹೊಟ್ಟೆ ಉರಿ ಅಬ್ಬಾ ಬೆಳಗಿನ ಈ ಸೇಲ್ಸ್ ಮ್ಯಾನ್ ಕಾಟ ನನ್ಗಂತೂ ತಡೆಯಕ್ಕಾಗ್ತಿಲ್ಲ ಮತ್ತೆ ಯಾವ ಕೆಲ್ಸಕ್ಕೆ ಬರ್ದಿರೋನ್ ಬಂದಿದಾನೋ ಏನೋ ಹೋಗ್ ಬಾಗಲ್ ತೆಗಿ ಹೋಗ್ ತೆಗಿ ಯಾರು ಜಾನು ಯಾರೋ ಕೆಲ್ಸಕ್ ಬರ್ತಾ ಇರೋನು ಅಂತ ಹೇಳಿದ್ಯಲ್ಲ
ನೀನ್ ಹೇಳ್ದ ಹಾಗೆ ಬಂದಿದ್ದಾರೆ. ಇವಾಗ ಬೇರೆ ಕೆಲ್ಸ ಇಲ್ವಾ ವಿವೇಕ್ ಬಾಬಾ? ಏನ್ ಜಾನು ಇದು, ಬಾಬ ನೋಡಿ ಕೆಲ್ಸಕ್ ಬಾರ್ದವನು ಅಂತ ಹೇಳ್ತಿಯಲ್ಲ ನಿನ್ ಬಾಬಾವ. ಏನು ಬಾವಾ, ನನ್ನ ನೋಡ್ಬೇಕು ಅಂತ ಬಂದ್ಯಾ? ಹೌದು ಶಾಲಿನಿ, ಹೇಗೂ ನೀನ್ ನೋಡೋದಕ್ ಬರ್ತಿದ್ದೀನಲ್ಲ ಅಂತ ಹಾಗೆ ಬರ್ತಾ ಈ ಕೋತಿ ಮರಿಗೆ ವೇಲ್ ಕೂಡ ತಂದೆ. ಏನು ಜಾನುಗೋಸ್ಕರ ವೇಲ್ ತಂದ್ಯಾ? ವೇಲಿಗೆ ವೇಲ್ ತಂದ್ ಕೊಟ್ಬಿಟ್ರೆ ದೊಡ್ಡ ವಿಷಯನ? ಆ ವೇಲಿಗೆ ಮ್ಯಾಚ್ ಆಗೋ ಡ್ರೆಸ್ ಕೂಡ ಇರ್ಬೇಕು. ಈ ರೀತಿ ನಿನ್ ತಲೆ ಹರಟೆ ಮಾಡ್ತೀಯ ಅಂತ ನನಗ್ ಗೊತ್ತಿರೋದ್ರಿಂದಾನೆ ಡ್ರೆಸ್ ಕೂಡ ತಂದಿದ್ದೀನಿ. ಅಬ್ಬ, ಈ ಹುಡುಗಂಗೆ ಇಷ್ಟೆಲ್ಲ ಬುದ್ಧಿವಂತಿಕೆ ಇದೆಯಾ? ಅರ್ಥ ಮಾಡ್ಕೊಳ್ಳೋಕ್ ಟ್ರೈ ಮಾಡಿದ್ರೆ ಎಲ್ಲಾ ವಿಷಯನೂ ಅರ್ಥ ಆಗುತ್ತೆ. ಯಾವಾಗ್ಲೂ ಗಂಟ್ಲು ಹರಿದೋಗೋ ಹಾಗೆ ಕೂಗ್ತಾ ಇರ್ತೀಯಲ್ಲ, ಮನ್ಸಲ್ಲಿರೋ ವಿಷಯ ನಿನಗೆಲ್ಲ ಅರ್ಥ ಆಗುತ್ತೆ. ಏನದು ವಿಷಯಗಳು? ಹೌದೌದು, ಎಲ್ಲ ಹೇಳ್ಬಿಡ್ತಾರೆ. ಆ ವಿಷಯ ಏನು ಅಂತ ನಂಗೂ ಹೇಳು ಬಾವಾ, ನಾನು ಕೇಳ್ತೀನಿ. ಶಾಲು, ನಿಮ್ಗೆ ಇನ್ಯಾವತ್ತಾದ್ರೂ ಹೇಳ್ತೀನಿ. ಡ್ರೆಸ್ ತಗೋ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿಲ್ದೇ ಇದ್ರು ಅಡ್ಜಸ್ಟ್ ಮಾಡ್ಕೋ, ನಿನ್ ಕೋತಿ ಮುಖಕ್ಕೆ ಅದೇ ಹೆಚ್ಚು. ನಂದು ಕೋತಿ ಮುಖ ಅಲ್ಲ, ನಿಂದೇನೆ ಪೋತಿ ಮುಖ. ಪೋತಿ ಮುಖನ? ಅದ್ಯಾವ್ದು? ಏನೋ ಪ್ರಾಸ ಚೆನ್ನಾಗಿತ್ತು ಅಂತ ಹೇಳ್ದೆ ಅಷ್ಟೆ. ಬಯ್ಯಕ್ಕೂ ಬರ್ದಿರೋ ಕತ್ತೆ ಮುಖ ನಿಂದು. ನೀನು ಕೋತಿ ಮುಖ ಕಪ್ಪೆ ಮುಖ ಅಂದ್ರೂ ಪರವಾಗಿಲ್ಲ, ಆದ್ರೆ ಕತ್ತೆ ಮುಖ ಅಂದ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಹಾಗೆ ಹೇಳ್ತೀನಿ, ಕತ್ತೆ ಮುಖ, ಕತ್ತೆ ಮುಖ. ನಿನ್ನ ಮಾಡ್ತೀನಿ ಇರು. ಕತ್ತೆ ಮುಖ, ಕತ್ತೆ ಮುಖ. ಇವಾಗ ನಿನ್ನ ಬಿಡೋದಿಲ್ಲ ನೋಡ್ತಿರು. ಬಂದ್ ಹಿಡ್ಕೋ, ನೋಡ್ತೀನಿ. ಹಿಡ್ಕೊಳ್ಳೋದ್ ಅಷ್ಟೇ ಅಲ್ಲ, ಹಿಡ್ಕೊಂಡು ಕಣ್ಣು ಕಿತ್ತಾಕ್ಬಿಡ್ತೀನಿ. ಅಷ್ಟೆಲ್ಲ ಸೀನ್ ಇದೆಯಾ? ನಂಗೆ ಎಷ್ಟು ಸೀನ್ ಇದೆ ಅಂತ ತೋರಿಸ್ತೀನಿ. ಕತ್ತೆ ಮುಖ ಕೊಂದು ಬಿಡ್ತೀನಿ. ನನ್ ಹಿಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಜಾನು. ನಾನ್ ನಿನಗ್ ಸಿಗಲ್ಲ ಜಾನು, ನೀನ್ ಎಷ್ಟೇ ಟ್ರೈ ಮಾಡಿದ್ರು ನಾನ್ ನಿಂಗ್ ಸಿಗಲ್ಲ. ನಾನ್ ನಿನಗ್ ಸಿಗಲ್ಲ ಜಾನು, ನೀನ್ ಎಷ್ಟೇ ಟ್ರೈ ಮಾಡಿದ್ರು ನಾನ್ ನಿಂಗ್ ಸಿಗಲ್ಲ. ಅರವಿಂದ, ಏನಾಯ್ತು? ಬೆಳಿಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ಯಾಕೋ ಚಿಂತೆ ಮಾಡ್ತಾನೆ ಇದೀಯಾ, ಏನ್ ವಿಷಯ? ನಾನು ಅದೇ ನೋಡ್ತಾ ಇದ್ದೀನಿ ಅರವಿಂದ. ಮನ್ಸಿಗೇನೋ ಕಷ್ಟ ಆಗ್ತಿರೋ ಹಾಗೆ ನಮ್ಮ ಹತ್ರ ಹೇಳ್ದೆ ಒಳಗೆ ಮುಚ್ಚಿಡ್ತಿದ್ಯಾ ಅನ್ಸುತ್ತೆ. ಏನಾಯ್ತು? ಬೆಳಿಗ್ಗೆಯಿಂದ ಯಾಕೋ ಮನ್ಸಿಗೆ ಕಸಿವಿಸಿ ಅನಿಸ್ತಾ ಇದೆ ಅತ್ತೆ. ಹೃದಯದಲ್ಲಿ ಏನು ಸಂಕಟ ಆಗ್ತಾ ಇದೆ. ಆಕ್ಸಿಜನ್ ಲೆವೆಲ್ಸ್ ಜಾಸ್ತಿ ಆದಾಗ ಹಾಗೆ ಅನ್ಸುತ್ತೆ. ಅದು ಕಡಿಮೆ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿದಾರಲ್ಲ, ತಗೊಂಡ್ಯಾ? ಇಲ್ಲ ರೀ. ಮೊದ್ಲದನ್ನ ತಗೋ, ಅದನ್ನ ತಗೊಂಡ್ರೆ ನಿನ್ ಟೆನ್ಷನ್ ಕಡಿಮೆ ಆಗುತ್ತೆ. ಸ್ವಾಮಿಗಳೇ, ನೀವೇನು ಇಲ್ಲಿ ಇದ್ದಕ್ಕಿದ್ದಾಗ ಬಂದಿದ್ದೀರಾ? ಖಂಡಿತ ಯಾವುದೋ ಮುಖ್ಯವಾದ ವಿಷಯಕ್ಕೆ ಬಂದಿರ್ತೀರಾ. ಹೌದು ಅರವಿಂದ, ಮಿತ್ರನ ಸುತ್ತ ಯಾವುದೋ ಅಪಾಯ ಕಾದಿದೆ ಅಂತ ಅನಿಸ್ತಾ ಇದೆ. ಊಹೆ ಮಾಡದೇ ಇರುವಂತ ಒಂದು ಹೊಸ ಅಪಾಯ ಮಿತ್ರನ ಉಸಿರನ್ನ ನಿಲ್ಲಿಸೋದಕ್ಕೆ ಸಿದ್ಧವಾಗ್ತಾ ಇದೆ. ಮಿತ್ರ ಎಲ್ಲಿ?
ಮನೆಯಲ್ಲೇ ಇದ್ದಾನೆ ಸ್ವಾಮಿಗಳೇ. ಇವತ್ತು ಪೂರ್ತಿ ಮಿತ್ರ ಎಲ್ಲೂ ಹೊರಗಡೆ ಹೋಗ್ಕೊಡ್ದು, ಕಾಲು ಆಚೆ ಇಡ್ಕೊಡ್ದು, ಕಣ್ಣು ಬಾಹ್ಯ ಪ್ರಪಂಚನ ನೋಡಬಾರ್ದು. ಹಾಗೆ ಆಗ್ಲಿ ಗುರುಗಳೇ, ಭಾಗ್ಯ ಮಿತ್ರ ಇಬ್ರು ಒಟ್ಟಿಗೆ ಇದಾರ್ ತಾನೆ, ಇಬ್ಬರ ನಡುವೆ ಯಾವ ಜಗಳನೂ ಇಲ್ಲ ತಾನೆ. ಅದೆಲ್ಲ ಏನು ಆಗಲ್ಲ ಸ್ವಾಮಿಗಳೇ. ಆದ್ರೂ ಯಾಕೆ ಹೇಳ್ತಾ ಇದ್ದೀರಾ? ಭಾಗ್ಯ ಮಿತ್ರ ಒಟ್ಟಿಗೆ ಇರೋವರೆಗೂ ಯಾವುದೇ ಅಪಾಯಗಳು ಅನಾಹುತಗಳು ಆಗಲ್ಲ. ಆದ್ರೆ ಇವತ್ತು ಮಿತ್ರನ ಜಾತಕದಲ್ಲಿ ಯಾವತ್ತೂ ಕಂಡಿರದ ಒಂದು ಹೊಸ ಅಪಾಯ ಕಾದಿದೆ ಅಂತ ಅನ್ನಿಸ್ತಿದೆ. ಒಂದು ಹೊಸ ಅಪಶ್ರುತಿ ನುಡಿಯಲ್ಪಡುತ್ತೆ, ಅದೇನಿಕ್ಕೆ ಅಂತ ಅರ್ಥ ಆಗ್ತಿಲ್ಲ. ನೀವೇನು ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸ್ವಾಮಿಗಳೇ. ಮಿತ್ರನ ಜಾತಕದಲ್ಲಿ ಇವತ್ತು ಪಂಚಭೂತಗಳು ಒಟ್ಟಾಗಿ ಸೇರಿ ಪ್ರಳಯ ತಾಂಡವ ಮಾಡುತ್ತೆ. ಗಾಳಿ, ಭೂಮಿ, ನೀರು, ಬೆಂಕಿ, ಆಕಾಶ ಮಿತ್ರನ ಜೀವನ ತೆಗೆಯೋದಕ್ಕೆ ಒಂದಾಗ್ತಾ ಇವೆ. ಇದ್ದಕ್ಕಿದ್ದಂಗೆ ಮಿತ್ರ ವಿಲವಿಲ ಅಂತ ಜೀವ ಬಿಡ್ತಾನೆ ಅಂತ ಅನ್ನಿಸ್ತಾ ಇದೆ. ಉರಿಯೋ ದೀಪ ಯಾವಾಗ ಆರು ಹೋಗುತ್ತೋ ಗೊತ್ತಿಲ್ಲದೆ ಇರೋ ತರ ಮಿತ್ರನ ಜೀವ ಕೂಡ ಇವಾಗ ಅದೇ ಸ್ಥಿತಿಯಲ್ಲಿದೆ. ಇದಕ್ಕೆ ಪರಿಹಾರ ಏನು ಅಂತ ಹೇಳ್ಬಿಡಿ ಸ್ವಾಮಿಗಳೇ. ಪ್ರತ್ಯೇಕವಾದ ಪರಿಹಾರ ಏನೂ ಇಲ್ಲ ಅರವಿಂದ. ಮಿತ್ರ ಯಾವುದೇ ಪರಿಸ್ಥಿತಿಯಲ್ಲೂ ಮನೆಯಿಂದ ಹೊರಗೆ ಹೋಗೋದಿಕ್ಕೆ ಅವಕಾಶ ಇಲ್ಲ. ಪ್ರತಿ ಕ್ಷಣ ಭಾಗ್ಯ ಮಿತ್ರನ ಜೊತೆಗೆ ಇರಬೇಕು ಅನ್ನೋ ರೀತಿ ಹೇಳಿ, ಇಲ್ಲ ಅಂದ್ರೆ ಮಿತ್ರನ್ನ ಈ ಗಂಡಾಂತರಿಂದ ಕಾಪಾಡಿಕೊಳ್ಳೋದು ಬಹಳ ಕಷ್ಟ. ಮುಂಬರುವಂತ ಅಪಾಯನ ಊಹೆ ಮಾಡೋದು ಇನ್ನೂ ಕಷ್ಟ. ಹಾಗೆ ಆಗ್ಲಿ ಸ್ವಾಮಿಗಳೇ. ಅತ್ತೆ, ಏನು ಏನೋ ಅಪಾಯ ಅಂತ ಹೇಳ್ತಿದ್ರು. ನಿಮ್ಮನ್ನೇ ಅತ್ತೆ, ಅಪಾಯ ಯಾರಿಗೆ? ಏನು ಇಲ್ಲ ಭಾಗ್ಯ, ಅದು ವಾತಾವರಣ ಚೆನ್ನಾಗಿಲ್ಲ ಅಲ್ವಾ, ಮನೆಯಿಂದ ಹೊರಗಡೆ ಯಾರು ಹೋಗೋದ್ ಬೇಡ ಅಂತ ವಾತಾವರಣ ಇಲಾಖೆಯವರು ಎಚ್ಚರಿಸ್ತಿದ್ದಾರೆ. ಅದಕ್ಕೆ ಸ್ವಾಮಿಗಳು ಕೂಡ ಎಲ್ಲರೂ ಜಾಗೃತಿ ಆಗಿರಿ ಅಂತ ಎಚ್ಚರಿಸ್ಬಿಟ್ಟು ಹೋದ್ರು ಅಷ್ಟೇ. ಎಲ್ಲೂ ಹೊರಗೆ ಹೋಗ್ಬೇಡಿ. ಆದ್ರೆ ನಾನು ಹೋಗ್ಲೇಬೇಕು ಭಾಗ್ಯ. ಅಯ್ಯೋ ಅತ್ತೆ, ಅವರು ನಾನು ಬೇಡ ಅಂದ್ರು ಕೇಳ್ದೆ ಈಗಷ್ಟೇ ಹೊರಗೆ ಹೋದ್ರು. ಇವತ್ತು ಪೂರ್ತಿ ಮಿತ್ರ ಎಲ್ಲೂ ಹೊರಗಡೆ ಹೋಗ್ಕೊಡ್ದು, ಕಾಲು ಆಚೆ ಇಡ್ಕೊಡ್ದು, ಕಣ್ಣು ಬಾಹ್ಯ ಪ್ರಪಂಚನ ನೋಡಬಾರ್ದು. I'm very, very happy today. ಯಾಕ್ ಮನೀಷಾ? ಅದ ಹಾಗೆ ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಬಾ
ಅನಿಶಾ, ನೀನ್ ಎಷ್ಟು ಬೇಗ ಪೂಜೆ ಮುಗಿಸ್ತೀಯೋ ನಾವ್ ಅಷ್ಟು ಬೇಗ ಮನೆಗೆ ಹೋಗ್ಬೋದು. ಹೋಗ್ಬೋದು ಮಿತ್ರ, ನಾನ್ ಅನ್ಕೊಂಡಿದ್ದಾದ್ಮೇಲೆ ಎಷ್ಟೋ ದಿನದಿಂದ ಕಾಯ್ತಿರೋದ್ ನಡೆದ ಮೇಲೆ. ಮನಿಷಾ, ವಾಟ್ ಇಸ್ ದಿಸ್? ಫೋನ್ ಕೊಡು. ಸ್ವಲ್ಪ ಹೊತ್ತು ನೀನ್ ಈ ಫೋನ್ ಇಂದ ನಿನ್ ಸುತ್ತ ಇರೋ ಪ್ರಪಂಚದಿಂದ ದೂರ ಇರ್ಲಿ ಅಂತಾನೆ ಈ ಫೋನ್ ಸ್ವಿಚ್ ಆಫ್ ಮಾಡ್ತಿದ್ದೀನಿ. ತಗೋ ಬಾ. ಈ ಬಟ್ಟೆ ಹಾಕೊಂಡ್ ಬಾ. ಪೂಜೆ ನೀನ್ ಮಾಡ್ತಿರೋದು, ನಾನ್ ಯಾಕೆ ಬಟ್ಟೆ ಬದಲಾಯಿಸ್ಬೇಕು? ನನ್ ಜೊತೆ ನೀನು ಮನೆ ಮೇಲೆ ಕೂತ್ಕೋಬೇಕು. ಅದಕ್ಕೆ ಪೂಜೆ ನಿಂದು ಫಲ ನಿನಗೆ. ಹಾಗಾದ್ರೆ ಮನೆ ಮೇಲೆ ನಾನ್ ಯಾಕೆ ಕೂರ್ಲಿ? ಅಮ್ಮ ಬಂದ್ಬಿಟ್ರ, ಮದ್ವೆಗೆ ಅಂತ ಎಲ್ಲಾನು ಸಿದ್ಧ ಮಾಡಿಟ್ಟಿದ್ದೀನಿ. ನೀವು ಮದ್ವೆ ಹುಡುಗ ತಯಾರಾಗಿದ್ದೀರಾ? ನಾವ್ ಕೂಡ ಸಿದ್ಧವಾಗೇ ಇದೀವಿ ಪುರೋಹಿತ್ರೆ. ಮಿತ್ರ, ನೀನ್ ಬೇಗ ಹೋಗಿ ಈ ಬಟ್ಟೆ ಹಾಕು. ಮನಿಷಾ, ಇಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ದಯವಿಟ್ಟು ಹೇಳು ಏನಾಗ್ತಿದೆ. ಕಥೆ ಕ್ಲೈಮ್ಯಾಕ್ಸ್ ಬಂದ್ಮೇಲೆ ವಿಷಯ ನಿನ್ನಿಂದ ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ. ಒಂದ್ ವೇಳೆ ಮುಚ್ಚಿಡ್ಬೇಕು ಅಂದ್ರೂ ಮುಚ್ಚಿಡೋದಕ್ ಆಗಲ್ಲ. ಇಲ್ಲೇ ಈ ಕ್ಷಣ ನಮ್ಮ ಮದ್ವೆ ನಡೆಯುತ್ತೆ. ಮದ್ವೆ ಅಂದ್ರೆ ಏನು ಮನಿಷಾ? ಆರ್ ಯು ಜೋಕಿಂಗ್ ಆರ್ ವಾಟ್? ನೋ, ನಾಟ್ ಅಟ್ ಆಲ್ ಮಿತ್ರ. ಇನ್ನು ಮುಂದೆ ನನ್ನ ಜೀವನ ಜೋಕ್ ಆಗಿರಬಾರ್ದು ಅಂತಾನೆ ಇವಾಗ ನಾವ್ ಅಂದ್ರೆ ಈ ಸೀರೆ, ಆ ತಾಳಿಸರ, ನಿನ್ನೆ ನಡೆದಿರೋ ಆ ಶಾಪಿಂಗ್ ಎಲ್ಲ ಪೂಜೆಗೋಸ್ಕರ ಅಲ್ಲ, ಮದ್ವೆಗೋಸ್ಕರ ಅಲ್ವಾ? ಹೌದು ಮಿತ್ರ, ನಮ್ಮ ಮದ್ವೆಗ್ ಬೇಕಾಗಿರೋ ವಸ್ತುನ ನಾವೇ ತಗೋಬೇಕು. ಅದಕ್ಕೆ ನಿನ್ನ ಜೊತೆಗ್ ಕರೆದಿದ್ದು. ತಪ್ಪು ಮಾಡ್ತಿದ್ಯಾ ಮನಿಷಾ? ಇಲ್ಲ ಮಿತ್ರ, ಆಗಿರೋ ತಪ್ಪನ್ನ ಸರಿ ಮಾಡ್ತಿರೋದು. ಇನ್ ಮುಂದೆ ಯಾವ ತಪ್ಪು ಆಗದಿದ್ದ ಹಾಗೆ ಸರಿ ಮಾಡ್ತಿದ್ದೀನಿ. ಮನಿಷಾ, ಮದುವೆ ಅಂದ್ರೆ ಚಿಕ್ಕ ವಿಷಯ ಅಲ್ಲ, ಮಕ್ಕಳು ಆಡೋ ಆಟದ ಹಾಗಲ್ಲ. ಇಂಥ ವಿಷಯನ ಇಷ್ಟ್ ಕ್ಯಾಶುವಲ್ ಆಗಿ ತಗೋತಿಯಲ್ಲ, ಯಾಕೆ ಇಷ್ಟ ಅರ್ಜೆಂಟ್ ಮಾಡ್ತಿದ್ಯಾ? ಈಗ ಆಲ್ರೆಡಿ ಲೇಟ್ ಮಾಡಿದೀನಿ, ಇಲ್ಲಿವರೆಗೂ ಬರೀ ಯೋಚನೆ ಮಾಡ್ತಿದ್ದೀನಿ. ಈಗ್ಲೂ ಅರ್ಜೆಂಟ್ ಮಾಡದೇ ಇದ್ರೆ ಮುಂದೆ ಹೋಗ್ತಾ ನಾನಿನ್ನು ಒತ್ತಾಡೋ ಪರಿಸ್ಥಿತಿ ಬರುತ್ತೆ. ಅದನ್ನೆಲ್ಲ ಎದುರಿಸೋದು, ಹರ್ಟ್ ಆಗೋದು, ಇದೆಲ್ಲ ನನಗಾಗಲ್ಲ ಮಿತ್ರ. ಅದಕ್ಕೆ ಈ ಮದ್ವೆ ನಡಿಬೇಕು. ನೀನು ನನ್ನ ಕತ್ತಿಗೆ ತಾಳಿ ಕಟ್ಟಬೇಕು. ನಮ್ ನಿಶ್ಚಿತಾರ್ಥ ದಿನ ಅಷ್ಟು ದೊಡ್ಡ ತೊಂದರೆ ಆಗಿತ್ತು, ಅಂಥದ್ರಲ್ಲಿ ಈಗ ಮದ್ವೆ ಅಂತಿದ್ಯಾ? ಈಗ ಇನ್ನೆಷ್ಟು ದೊಡ್ಡ ತೊಂದರೆ ಆಗಬಹುದು ಅಂತ ಯೋಚಿಸಿದ್ಯಾ? ನನಗೇನಾದ್ರೂ ಆದ್ರೆ ನನ್ ಮಾಮ್ ಬದುಕ್ತಾರ? ನನ್ ಕುಟುಂಬ ತಡ್ಕೊಳತ್ತಾ? ಕಮ್ ಆನ್ ಮಿತ್ರ, ಲಾಜಿಕಲ್ ಆಗಿ ಯೋಚನೆ ಮಾಡು. ನಮ್ ಎಂಗೇಜ್ಮೆಂಟ್ ನಡೆದಾಗ ಭಾಗ್ಯ ನಿನ್ನ ಜೀವನದಲ್ಲಿ ಇರ್ಲಿಲ್ಲ, ಅದಕ್ಕೆ ನಿನಗ ಆವಾಗ ಅವಾಗ ತೊಂದರೆ ಆಗ್ತಿತ್ತು. ಆದ್ರೆ ಇವಾಗ ಭಾಗ್ಯ ನಿನ್ ಲೈಫಲ್ಲಿ ಇದ್ದಾಳೆ, ಅವಳ ಜಾತಕದಿಂದ ನಿನಗ್ ಯಾವ ತರ ಅಪಾಯನೂ ಆಗಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇನ್ನೂ 10 ತಿಂಗಳವರೆಗೂ ಭಾಗ್ಯ ನಿನ್ ಜೊತೆನೆ ಇರೋದ್ರಿಂದ ಅವಳ ಜಾತಕ ನಿನ್ನ ಕಾಪಾಡುತ್ತೆ. ಈ 10 ತಿಂಗಳಲ್ಲೂ ನೀನ್ ಭಾಗ್ಯಂಗೆ ಗಂಡ ಆಗೆ ಇರ್ತೀಯ. ಆ 10 ತಿಂಗಳ ಆದ್ಮೇಲೆ ಆ ಭಾಗ್ಯ ನಿನ್ ಜೀವನದಿಂದ ಹೊಟ್ಟೋಗ್ತಾಳೆ.
ಆವಾಗ ನಾನು ಲೀಗಲ್ ಆಗಿ ನಿನ್ ಲೈಫಲ್ಲಿ ನಿನ್ ಹೆಂಡತಿ ಆಗಿ ಬರ್ತೀನಿ. ದಟ್ಸ್ ಆಲ್. ನೋಡು ಮಿತ್ರ, ನನ್ನ ಫ್ಯೂಚರ್ ಏನಾಗುತ್ತೋ ಅಂತ ನಾನು ಹೆದರ್ಬಾರ್ದು ಅಂತಂದ್ರೆ ನನಗೆ ಭರವಸೆ ಸಿಗ್ಬೇಕು. ಆ ಭರವಸೆ ನಂಗೆ ಸಿಗ್ಬೇಕು ಅಂದ್ರೆ ನನ್ನ ಕುತ್ತಿಗೆಗೆ ನೀನ್ ತಾಳಿ ಕಟ್ಟಬೇಕು. ಇಲ್ಲ ಮನೀಷಾ, ನನ್ನ ಮಾಮ್ ಡ್ಯಾಡ್ನ ನನ್ನ ಫ್ಯಾಮಿಲಿನ ಮೋಸ ಮಾಡಿ ನಾನು ಇದನ್ನ ಮಾಡಬಾರ್ದು. ಮೋಸ ಮಾಡೋದು ನಮ್ಗೇನು ಹೊಸದಲ್ವಲ್ಲ ಮಿತ್ರ. ವಾಟ್ ಡು ಯು ಮೀನ್? ಭಾಗ್ಯನ ನೀನು ಮೋಸ ಮಾಡ್ಕೊಂಡು ಮದ್ವೆ ಆಗ್ಲಿಲ್ವಾ?